ತಿರುಮನೆಗೆ ಮಂಗಳವಾರ ವಿದೇಶಿಗರ ಆಗಮನ ರಾತ್ರೋರಾತ್ರಿ ಮಾಯವಾದ ಗುಂಡಿಗಳು. ಹೌದು, ತಾಲೂಕಿನ ತಿರುಮನೆಯಲ್ಲಿರುವ ಸೋಲಾರ್ ಪಾರ್ಕ್ ವೀಕ್ಷಿಸಲು ಸುಮಾರು 20 ದೇಶಗಳ ಪ್ರತಿನಿಧಿಗಳು ಬೆಂಗಳೂರಿಂದ ರಸ್ತೆ ಮಾರ್ಗದ ಮೂಲಕ ಮಂಗಳವಾರ ಆಗಮಿಸಿದ್ದರಿಂದ ಕೇಶಿಪ್ ರಸ್ತೆಗೆ ಅಲ್ಲಲ್ಲಿ ಟಾರ್ ಹಾಕಿ ರಾತ್ರೋರಾತ್ರಿ ಸುಣ್ಣ ಬಣ್ಣ ಬಳಿದಿರುವ ತಾಲೂಕಿನ ಜನತೆ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಇದೇನಪ್ಪ ಅಂತೀರಾ? ಹೌದು, G20 ಶೃಂಗಸಭೆಯು ಬೆಂಗಳೂರಿನಲ್ಲಿ ಹಲವು ದಿನಗಳ ಕಾಲ ಈ ಒಂದು ಸಭೆ ನಡೀತಾ ಇತ್ತು. ಇದರ ಅಂಗವಾಗಿ 20 ದೇಶಗಳ ಪ್ರತಿನಿಧಿಗಳು ಈ ಒಂದು G20 ಶೃಂಗಸಭೆಯಲ್ಲಿ ಭಾಗವಹಿಸಿದ್ದು, ಮಂಗಳವಾರ ಸೋಲಾರ್ ವಿದ್ಯುತ್ ಉತ್ಪಾದನೆಯ ವಿಷಯವಾಗಿ ಈ ಶೃಂಗಸಭೆಯಲ್ಲಿ ಚರ್ಚೆಯಾಗಿದ್ದು ಎನ್ನಲಾಗಿದೆ. ಈ ಭಾಗವಾಗಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ತಿರುಮಣಿಯಲ್ಲಿ ಸುಮಾರು 13,000 ಎಕರೆಯಲ್ಲಿ ನಿರ್ಮಾಣವಾಗಿರುವ ಸೋಲಾರ್ ಪಾರ್ಕ್ ವೀಕ್ಷಣೆಗೆ ಆಗಮಿಸಿದ್ದು, ಇದರ ಅಂಗವಾಗಿ ಆಂಧ್ರದ ಗಡಿಯಿಂದ ತಿರುಮಣಿವರೆಗೂ ರಸ್ತೆಯಲ್ಲಿ ಇದ್ದ ಗುಂಡಿಗಳನ್ನು ಮುಚ್ಚಿದ್ದು ಅಲ್ಲಲ್ಲಿ ತೇಪೆ ಹಾಕಲಾಗಿದೆ. ಅದರಂತೂ ಪಳುವಳ್ಳಿ ಗ್ರಾಮದ ಬಳಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಅಂಡರ್ ಪಾಸ್ ರಸ್ತೆಯು ಹಾಳಾಗಿದ್ದು ಕಳೆದ 2 ವರ್ಷಗಳಿಂದ ಸಂಚಾರಕ್ಕೆ ಕಿರಿಕಿರಿಯಾಗುತ್ತಿತ್ತು ಮತ್ತು ಈ ಸ್ಥಳದಲ್ಲಿ ಅನೇಕ ಅಪಘಾತಗಳು ಸಹ ನಡೆದಿದ್ದವು. ಇತ್ತೀಚೆಗಷ್ಟೇ ರಾಜ್ಯ ರಸ್ತೆ ಸಾರಿಗೆ ಬಸ್ ಮತ್ತು ಬೈಕ್ ಸವಾರ ನಡುವೆ ಡಿಕ್ಕಿಯಾಗಿ ಬೈಕ್ ಸವಾರ ಆ ಸ್ಥಳದಲ್ಲಿ ಅಸುನೀಗಿದ. ಈ ರಸ್ತೆಗೆ ಅಂತೂ ಇಂತೂ ಕೊನೆಗೂ ಮೋಕ್ಷ ಕಲ್ಪಿಸಿದ್ದು ಟಾರ್ ಹಾಕಿದ್ದರಿಂದ ಈ ಭಾಗದಲ್ಲಿ ಸಂಚರಿಸುವ ವಾಹನ ಸವಾರರು ವಿದೇಶಿಗರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮ್ಮ ಆಗಮನದಿಂದ ನಮ್ಮ ಹಾಳಾದ ರಸ್ತೆಗೆ ಮುಕ್ತಿ ಸಿಕ್ಕಿದ್ದು, ನೀವು ವರ್ಷಕ್ಕೊಮ್ಮೆ ಬಂದರೆ ಇಂತಹ ಹಾಳಾದ ರಸ್ತೆಗಳಿಗೆ ಟಾರ್ ಹಾಕಬಹುದು ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ತಿರುಮಣಿಯಲ್ಲಿ 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ KSPDL ಆಡಳಿತ ಕಚೇರಿಗೆ ಈ ಒಂದು ವಿದೇಶಿಗರು ಆಗಮಿಸಿದಾಗ ಕರ್ನಾಟಕ ಜಾನಪದ ಶೈಲಿಯ ವೀರಗಾಸೆ ಡೊಳ್ಳು ಕುಣಿತ ಕಲಾ ತಂಡಗಳಿಂದ ವಿದೇಶಿಗರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ನಂತರ ಸೋಲಾರ್ ವಿದ್ಯುತ್ ಉತ್ಪಾದನೆ ಬಗ್ಗೆ ಸೆಮಿನಾರ್ ನಡೆದಿದ್ದು, ಈ ಸೆಮಿನಾರ್ಗೆ ಸೌರಶಕ್ತಿ ಅಧಿಕಾರಿಗಳು ಮತ್ತು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ನೀಡಲಾಗಿತ್ತು. ಸಭೆ ಮುಗಿದ ನಂತರ ಕ್ಯಾತಕಾನುಚೆಲ್ಲು ಗ್ರಾಮದ ಬಳಿಯಿರುವ 40ನೇ ಬ್ಲಾಕ್ನ ಸ್ಪ್ರಿಂಗ್ ಎನರ್ಜಿ ಸೋಲಾರ್ ಪಾರ್ಕ್ ವೀಕ್ಷಿಸಿ ಅಲ್ಲಿಂದ ಪುನಃ ವಿಶ್ರಾಂತಿ ಭವನಕ್ಕೆ ತೆರಳಿ ಊಟ ಮುಗಿಸಿದ ನಂತರ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಾಯಿತು. As we see today, Pavagada Solar Park is one among the world's largest solar parks. When it was commissioned in 2019, Pavagada Solar Park by KSPDC is a proud inspiring the progress and revolution in favor of our environment with utmost global importance. In a true sense, the sun has become the supreme source, supporting the modern world with the innovation of solar revolution. ಇನ್ನು ಇದೇ ವೇಳೆ ಚೀನಾದ ಪ್ರತಿನಿಧಿಯೊಬ್ಬ ವೀರಗಾಸೆ ಕುಣಿತಕ್ಕೆ ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದಿದ್ದಾನೆ. Thank you.
ಇನ್ನು G20 ಸದಸ್ಯ ಹೊಂದಿರುವ ದೇಶಗಳಾದ ಅರ್ಜೆಂಟೀನಾ, ಬ್ರೆಜಿಲ್, ಚೀನಾ, ಜರ್ಮನಿ, ಇಂಡೋನೇಷ್ಯಾ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಸೌತ್ ಆಫ್ರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುರೋಪಿಯನ್ ಯೂನಿಯನ್, ಆಸ್ಟ್ರೇಲಿಯಾ, ಕೇರಳ, ಫ್ರಾನ್ಸ್, ಇಂಡಿಯಾ, ಇಟಲಿ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಯುನೈಟೆಡ್ ಕಿಂಗ್ಡಮ್, ಟರ್ಕಿ ದೇಶಗಳ ಪ್ರತಿನಿಧಿಗಳು ಈ ಒಂದು G20 ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿಗಳಾದ YS ಪಾಟೀಲ್, ಜಿಲ್ಲಾ SP ರಾಹುಲ್ ಕುಮಾರ್, ಮಧುಗಿರಿ ಉಪ ವಿಭಾಗಾಧಿಕಾರಿಗಳಾದ ಋಷಿ ಅನಂತ್, ತಹಶೀಲ್ದಾರ್ ಡಿ ವರದಾಜು, ಇಒ ಶಿವರಾಜಯ್ಯ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಸಭೆಗೆ ಚುನಾಯಿತ ಪ್ರತಿನಿಧಿಗಳನ್ನು ಮತ್ತು ಜಾಮೀನು ಕೊಟ್ಟ ರೈತರನ್ನು ಹಾಗೂ ಪತ್ರಕರ್ತರನ್ನು ಆಹ್ವಾನಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು KSPDC ಅಧಿಕಾರಿಗಳ ವಿರುದ್ಧ ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು. ನಾಳೆ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.